जिंदाबाद जिंदाबाद विक्रम जिंदाबाद 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 विक्रम जिंदाबाद हर जुल्म का एक जवाब विक्रम विक्रम हर जुल्म का एक जवाब विक्रम 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 जिंदाबाद 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 विक्रम जिंदाबाद धार्मिक हक्कु कृषि कायदे तिदुपड़ी मार्तव केंद्र सरकार क्या धिक्कार जिंदाबाद जिंदाबाद कार्मिक आरंभ केंद्र सरकार क्या धिक्कार धिक्कार तिदुपड़ी मार्तव केंद्र मत राज्य सरकार क्या धिक्कार कृषि मत कार्मिक आरंभ केंद्र सरकार क्या धिक्कार कार्मिक कायदे तिदुपड़ी मार्तव केंद्र मत राज्य सरकार क्या धिक्कार ಮನಿ ಎಲ್ಲ ಕಟ್ ಮಾಡಿದ್ರು ಮುಂದ್ ಬಂತ ಅವ್ರ ಮಗ ಭೂಮಿ ಆಗ್ಲಿ ಅವ್ರು ಮಾಡಿದಂತ ಆಸ್ತಿ ಮಾರ್ನಕ್ ಶುರು ಮಾಡಿದ್ರು ಅದೇ ರೀತಿ ಜವಾಹರಲಾಲ್ ನೆಹರು ಪಂಡಿತ್ ಜವಾಹರಲಾಲ್ ನೆಹರು ಆಸ್ತಿ ಮಾಡಿದಾರ ಆಸ್ತಿ ಮಾರ್ನಕ್ ಇವತ್ತು ಕೇಂದ್ರ ಸರ್ಕಾರ ಮುಂದಾಗ ಅಸಲಿಗೆ ಯಾವ ಆಸ್ತಿ ಮಾರ್ತಾನ ತಂದಿ ಆಸ್ತಿ ಮಾರ್ತಾನಲ್ಲ ಆ ಮಗನಿಗೆ ಉಡಾ ಮಗ ಅಂತ ಹೇಳ್ತಾರ ಹೀಗಾಗಿ ಕೇಂದ್ರ ಸರ್ಕಾರ ಉಡಾ ಮಗ ಕೆಲಸ ಮಾಡ್ತಾ ಇದೆ ತಪ್ಪು ಮಾಡಿದಂತ ತಹಸೀಲ್ ಕಚೇರಿ ಸಿಬ್ಬಂದಿ ಅಲ್ಲಿ ಇವತ್ತು 20,000 30,000 ರೈತರು ಕೊಡಬೇಕಾಗ್ತದೆ ಭೂಮಿ ಸರ್ವೆ ಕೂಡ ನೋಡ್ತಾ ಇದ್ದೆವು ಭೂಮಿ ಸರ್ವೆ ಸರಿಯಾಗಿ ಮಾಡ್ತಾ ಇಲ್ಲ ಒಂದು ಸರ್ವೆ ಮಾಡಬೇಕಾದ್ರೆ ಕಮ್ಸೆ ಕಮ್ 20,000 ರೂಪಾಯಿ ಖರ್ಚು ಮಾಡಬೇಕು ರೈತರು ಮತ್ತು ಕೃಷಿ ಕಾರ್ಮಿಕರು ತನ್ನ ಚಪ್ಪಲಿಯನ್ನ ಹಾಕಬೇಕಾಗುತ್ತೆ ಇಂಥ ವ್ಯವಸ್ಥೆ ಇವತ್ತು ನಾವು ಬೀದರ್ದಲ್ಲಿ ನೋಡ್ತಾ ಇದ್ದೆವು ಇದೇ ಸಮಸ್ಯೆ ಥ್ರೋಟ್ ಕರ್ನಾಟಕದಲ್ಲಿ ಇದೆ ಈ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಈಗ ಇದ್ದಂಥ ವ್ಯವಸ್ಥೆ ಏನದ ಬಂಡವಾಳದ ವ್ಯವಸ್ಥೆ ಒಬ್ಬ ಎಂಎಲ್ಎ ಹೋಗಿ ಮತ್ತೊಬ್ಬ ಎಂಎಲ್ಎ ಬರ್ತಾನೆ ಅದೇ ಗುಣಧರ್ಮ ಇರ್ತದೆ ಅವನು ಲುಟಾಸ್ತಾನೆ ಇನ್ನೊಬ್ಬನು ಲುಟಾಸ್ತಾನೆ ಹೀಗಾಗಿ ಈ ಭೂಮಿ ಹೋರಾಟ ಕರ್ನಾಟಕದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬಗರ್ ಹುಕುಮತ್ ಹೆಸರು ಕೊಟ್ಟಿದ್ದೆ ಸಾವಿರಾರು ಎಕರೆ ಜಮೀನು ಕೃಷಿ ಕಾರ್ಮಿಕರು ಭೂಮಿ ಇಲ್ಲದರು ಎಲ್ಲ ಹೊಡಿತಾ ಇದ್ದಾರೆ ಹೊಡೆದು ಕಾಸ್ಟ್ ಮಾಡ್ತಾ ಇದ್ದಾರೆ ಸಾಗುವಳಿ ಮಾಡ್ತಾ ಇದ್ದಾರೆ ಇವರು ಸುಮಾರು 90 ವರ್ಷದಿಂದ ಮಾಡ್ತಾರೆ 90 ಆದ್ರೆ ಇಲ್ಲಿವರೆಗೆ ರೆಗ್ಯುಲರ್ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಲೋಕಲ್ ಇದ್ದಂತ ಎಂಎಲ್ಎಗಳು ಒಂದು ಕಮಿಟಿ ಆಗ್ಬೇಕು ಭೂ ನ್ಯಾಯಮಂಡಳಿ ಆ ಭೂ ನ್ಯಾಯಮಂಡಳಿ ಬಾಲ್ಕೇರಿನೂ ಆಗಿಲ್ಲ ಔರಾದ್ದಲ್ಲೂ ಆಗಿಲ್ಲ ಔರಾದ್ದಾಗ ಇನ್ಚಾರ್ಜ್ ಮಿನಿಸ್ಟರ್ ನಾವು ಮೊನ್ನೆ ಹೋಗಿದ್ದೆವು ಈ ರೈತರ ಬಗ್ಗೆ ಮಾತಾಡ್ತಾನೆ ನೀರಿನ ಬಗ್ಗೆ ಮಾತಾಡ್ತಾನೆ ಅಲ್ಲಿ ಘೋಷಣೆ ಉತ್ಪನ್ನ ಮಾಡಕ್ ಹೋದ ಒಂದು ಹೋಮ ಯಜ್ಞ ಎದುರು ಹೋಗಿ ಬತ್ಲಿ ಹಾಕಿ ಕುಂತು ಮಾತಾಡಿ ಬಂದಿದೆ ಹೀಗಾಗಿ ಆರಿಸೋದಂತ ಜನ ಏನಿದ್ದಾರೆ ಅಂದ್ರೆ ಸಾರ್ವಜನಿಕರ ಸಮಸ್ಯೆಗಳು ಸ್ಪಂದಿಸ್ತಾ ಇಲ್ಲ ನಾವು ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದರು ಏನ್ ಹೇಳಿದ್ರು ಕರಪ್ಷನ್ ಹೋಗಿಸ್ತೀನಿ ನಂತರ ಬ್ಲಾಕ್ ಮನಿ ತರ್ತೀನಿ 2 ಕೋಟಿ ನೌಕರಿ ಕೊಡ್ತೀನಿ ಅಂತೇಳಿ ನರೇಂದ್ರ ಮೋದಿಯವರು 7 ವರ್ಷ ಆಯ್ತು 8ನೇ ವರ್ಷದಾಗ ಹೊಂಟಿದ್ದಾಗ ಇವಾಗ ಆದ್ರ ಬ್ಲಾಕ್ ಮನಿನೂ ತರಲಿಲ್ಲ ನೌಕರಿನೂ ಕೊಡ್ಲಿಲ್ಲ ನೌಕರಿ ಕೇಳಕ್ ಹೋದ್ರೆ ಅವ್ರ ತಲೆಗೇನು ಈ ಕೋಮು ಅಂತ ತುಂಬಿಸ್ಬಿಟ್ಟಿದ್ದೆ ಬಜರಂಗ್ ದಲ್ ಅಂತೇಳಿ ಅಥವಾ ಶ್ರೀರಾಮ್ ಸೇನಿ ಅಂತೇಳಿ ಅದ್ರಾಗ ಇದ್ದಂತ ಬ್ಯಾಕ್ವರ್ಡ್ ಹುಡುಗರು ಎಸ್ ಸಿ ಎಸ್ ಟಿ ನಂತ ಕುರುಬ ಕಬ್ಬಲಿಗೆ ಹುಡುಗರು ಇದ್ದಂತ ಅಪ್ಪರ್ ಕಾಸ್ಟ್ ಜನ ಏನಿದ್ದಾರ ಬ್ರಾಹ್ಮಣರ ಮಕ್ಕಳು ಅಥವಾ ದೊಡ್ಡ ದೊಡ್ಡ ಲಿಂಗಾಯತರ ಮಕ್ಕಳು ಫಾರಿನ್ ದಾಗ ಓದ್ತಾ ಇದ್ರೆ ಈ ಮಕ್ಕಳು ಗರೀಬ್ ಮಕ್ಕಳು ಲಾಟಿ ಹಿಡಿದು ಅಲ್ಲಿ ಒಳ್ಳೆ ಶುರು ಮಾಡ್ತಾರೆ ಇದೆಲ್ಲ ನೋಡಿದ್ರೆ ಏನಾಯ್ತದ 1947ರಲ್ಲಿ ಸ್ವತಂತ್ರ ಆದಾಗ ನಮ್ಮ ದೇಶದಲ್ಲಿ ಯಾವುದೇ ಕಾರ್ಖಾನೆ ಇದ್ದಿಲ್ಲ ಮೊದಲನೇ ಪ್ರಧಾನಮಂತ್ರಿ ನೆಹರು ಅವರು ಎಲ್ಲಿಗೂ ಅಮೆರಿಕಕ್ಕೆ ಹೋಗಿ ಕೇಳಿದ್ರು ಅಮೆರಿಕ ಜನ ಪ್ರೆಸಿಡೆಂಟ್ ಏನ್ ಹೇಳಿದ್ರು ನಿಮ್ಮ ದೇಶದ ಕಚ್ಚಾ ಮಾಲದ ಕಚ್ಚಾ ಮಾಲ್ ನಮಗೆ ಕೊಡ್ರಿ ನೀವು ಓನ್ಲಿ ಚುಡುವಾದ ಇನ್ನು ಭಜೆ ಮಾಡ್ರಿ ಅಂತದೇ ಮಾಡ್ರಿ ಅಂತೇಳಿ ನಂತರ ಸೋವಿಯತ್ ಯೂನಿಯನ್ ಏನ್ ಹೋದ್ರು ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಸೋವಿಯತ್ ಯೂನಿಯನ್ ಹೋದ ನಂತರ ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ BHLE ಫ್ಯಾಕ್ಟರಿ ಆಯಿತು ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಹಳಿಗಳಾದವು ಇವತ್ತು ಜಗತ್ತಿನಿಗೆ ಸಪ್ಲೈ ಮಾಡಂತ ರೈಲ್ವೆ ಹಳಿಗಳು ಬ್ಯಾಂಕ್ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿದ್ರು ಅದ್ರ ಜೊತೆಗೆ LIC ರಾಷ್ಟ್ರೀಕರಣ ಆಯಿತು LIC ದೊಡ್ಡ ಮನವಿ ಪತ್ರ ಕೊಡ್ತಾ ಇದ್ದೀವಿ ಈ ಬಕರ್ ಹುಕುಂ ಬಗ್ಗೆ ಬಹಳಷ್ಟು ವರ್ಷಗಳಿಂದ ತಾವೆಲ್ಲ ಕಾಸ್ಟ್ ಮಾಡ್ತಾ ಇದ್ರಿ ಕಾಸ್ಟ್ ಮಾಡಿದ್ರಲ್ಲಿ ಆ ಕಾಸ್ಟ್ ಮಾಡಿದ ಭೂಮಿ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತ ಬಗರ್ ಹುಕುಂ ಸಾಗುವಳಿದಾರರು ಈ ಭೂಮಿ ಸಂರಕ್ಷಣೆ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ ಈ ಭೂಮಿ ಸಂಕ್ರಮ ಜೊತೆಗೆ ಮೊನ್ನೆ ಕೂಡ ನಾವು ತಹಸೀಲ್ದಾರ್ ಹತ್ತಿರ ಮಾತಾಡಿದೆವು ಆದ್ರೆ ಒಂದು ದುರ್ದೈವ ಏನಂದ್ರೆ ಇನ್ನು ಅವರ ತಾಲೂಕದಲ್ಲಿ ಟ್ರೈಬ್ನಲ್ಲಿ ಫಾರ್ಮ್ ಆಗಿಲ್ಲ ಎಂಎಲ್ಎಗಳು ಇದಕ್ಕೆ ಚೇರ್ಮನ್ ಆಗ್ತಾರ ಅವ್ರ ಎಷ್ಟು ಫಾರ್ಮ್ಗಳು ಫಾರ್ಮ್ ನಂಬರ್ 50 53 57 ಇದ್ರ ಬಗ್ಗೆ ಸಕ್ರಮ ಮಾಡಬೇಕು
ಎಂ ಎಲ್ ಎ ಕೂತ್ ಮಾಡಬೇಕಾಯಿತು. ಆದ್ರೆ ಆ ಎಂ ಎಲ್ ಎಗಳು ಇಲ್ಲಿ ಮಾಡ್ತಾ ಇಲ್ಲ. ಆದ್ರೆ ನಾವು ನೋಡ್ತಾ ಇದೀವಿ ಅಂದ್ರೆ ಈ ಔರಾ ತಾಲೂಕಲ್ಲಿ ಕಿಸ್ಸಾ ಕುರ್ಸಿ ಕೈದಂತೆ ಒಬ್ಬ ವ್ಯಕ್ತಿ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಫೈಟ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ ಕಾಸ್ಟ್ ಸರ್ಟಿಫಿಕೇಟ್ ಧೋಕಾದ ಹೋಗಸದು ಅಂತ ಹೇಳಿ. ಹೀಗಾಗಿ ಜನರ ಸಮಸ್ಯೆ ಆಗ್ತಾ ಇಲ್ಲ. ಈ ಜನರ ಸಮಸ್ಯೆ ಬಗೆಹರಿಸಬೇಕಂತೇಳಿ ಎರಡು ದಿವಸ ರಾಷ್ಟ್ರ ಮಟ್ಟದಲ್ಲಿ ಹಡ್ತಾಲ ಇದೆ. ಈ ಹಡ್ತಾಲದಲ್ಲಿ ಮುಖ್ಯ ಬೇಡಿಕೆ ಅಂದ್ರೆ ಕೃಷಿ ಭೂಮಿ ಸಕ್ರಮಗೊಳಿಸಿ, ಅದರ ನಂತರ ಫಾರ್ಮ್ ನಂಬರ್ ಸರ್ ಇಲ್ಲೇ ಕೊಡ್ರಿ ಅಭಿಮತ ಪರಿಸ್ಥಿತಿ. ಗ್ರಾಮದ ಭೂ ರೈತರು ಕೃಷಿ ಮಾಡಿದಂತ ಜನ ಭಾಗವಹಿಸಿದ್ರಿ, ತಮ್ಮೆಲ್ಲರಿಗೂ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಧನ್ಯವಾದ. ಈ ಹೋರಾಟ ನಿರಂತರ ಹೋರಾಟ, ಒಂದೆರಡು ದಿನದ ಅಲ್ಲ. ಯಾಕಂದ್ರೆ ಜಮೀನು ನಾವು ಕೇಳ್ತಾ ಇದ್ದೀವಿ, ಸರ್ಕಾರ ಜಮೀನು ಶ್ರೀಮಂತರಿ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ. ಈ ಹೋರಾಟದಲ್ಲಿ ಎಷ್ಟೋ ಜನ ಸಾವನ್ನಪ್ಪಿದ್ದ ನಮ್ಮ ನಾಯಕರು. ಇದು ತಮ್ಮ ಗಮನಕ್ಕೆ ಯಾಕೆ ತರಿಸ್ತಾ ಇರ್ತೀನಿ ಅಂದ್ರೆ, ಭಾಳಷ್ಟು ಜನರಿಗೆ ಏನಾಗ್ಯದ, ಕಾಫಿ ಹಂಗೆ ಆಗಿಂದಾಗ ತಯಾರಾಯ್ತಲ್ಲ ಆ ರೀತಿ ಕಾಫಿ ಆಗಬೇಕಂತೆ, ಚಾ ಮಾಡ್ಲಿಕ್ಕೆ ಕ್ರಿಯೇಟಾಯ್ತು. ಹೀಗಾಗಿ ಹೋರಾಟನೇ ನಾವು ಪಡಿಬೇಕಾಯ್ತದ. ಈ ಹೋರಾಟ ಜೊತೆಗೆ ರಾಜಕೀಯ ಪ್ರಜ್ಞೆನೂ ಬೇಕು. ಯಾರು ಯಾರು ಪರವಾಗಿದ್ದಾರ, ಯಾವ ಪಕ್ಷ ಯಾರ ಪರವಾಗಿದೆ, ಯಾವ ಪಕ್ಷ ಜನರಿಗೆ ಧೋಕ ಮಾಡ್ತಾ ಇದೆ, ಯಾವ ಪಕ್ಷ ಕೋಮು ಗಲಭೆ ಮಾಡಿಸ್ತಾ ಇದೆ, ಯಾವ ಪಕ್ಷ ಅಸ್ವಾಸ್ಥ್ಯ ಸುಳ್ಳು ಕೊಡ್ತಾ ಇದೆ, ಇದೆಲ್ಲ ತಿಳ್ಕೊಬೇಕು. ಹೀಗಾಗಿ ತಾವೆಲ್ಲ ಈ ಅಖಿಲ ಭಾರತ ಕಿಸಾನ್ ಸಭಾ ಜೊತೆಗೆ ಏನು ಹೋರಾಟ ಮುಂದುವರಿಸ್ತಾ ಇದೆಯೋ ಅದರಲ್ಲಿ ಭಾಗವಹಿಸಬೇಕು. ನಾಳೆ ಬೀದರ್ನಲ್ಲಿ ಕೂಡ 29ನೇ ತಾರೀಕು ಇದೇ ಸಮಸ್ಯೆ ತಗೊಂಡು ಎಲ್ಲ ಟ್ರೇಡ್ ಯೂನಿಯನ್ ಮತ್ತು ರೈತ ಸಂಘವು ಜಂಟಿಯಾಗಿ ನಾಳೆ ಇಟ್ಟಿಲ್ಲ. ಅದಕ್ಕೆ ಮೊದಲ 18ನೇ ತಾರೀಕು ತಾಲೂಕು ಮಟ್ಟದಲ್ಲಿ ಈ ಸಮಸ್ಯೆಗಳು ನಿರಂತರ ಆಗಿದ್ದರೂ ಕೂಡ ಅದರಲ್ಲಿ ತಾವೆಲ್ಲ ಭಾಗವಹಿಸ್ತೀವಿ ಅಂತೇಳಿ ನಾನು ಕಳ್ಕೊಂಡಿದ್ದು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಭಾಳ, ಆದರೆ ನಿಮ್ಮದು ದುರ್ದೈವನೇ ಅನ್ಬೇಕು. ಎಲ್ಲಕ್ಕಿಂತ ಜಾಸ್ತಿ ಟ್ಯಾಂಕ್ಗಳು ಅವರ ತಾಲೂಕಲ್ಲಿ, ಆ ಟ್ಯಾಂಕ್ಗಳು ರಿಪೇರ್ ಮಾಡೋಂಥ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಈಗ ಬಂದರೆ ಅವರ ತಾಲೂಕಲ್ಲಿ ನೀರಿನ ಅವಶ್ಯಕತೆ ಇರೋದು, ನೀರು ಭಾಳಷ್ಟು ನೀರು. ಆದ್ರೆ ಈ ನೀರು ಮಾರಂತ ಜನ ಏನಿದ್ದಾರ, ಅವ್ರು ಯಾವುದೇ ಟ್ಯಾಂಕ್ ಅದಕ್ಕೆ ಮತ್ತೆ ರೀಚಾರ್ಜ್ ಮಾಡ್ಲಿಕ್ಕೆ ಅಲೋ ಮಾಡೋದಿಲ್ಲ. ಎಲ್ಲ ಕಡೆ ಬಾಟಲ್ ನಾವು ನೀರು ಕುಡಿತೀವಿ, 1 ರೂಪಾಯಿಗೆ 1 ಬಾಟಲ್ ಇದ್ರೆ ಇವತ್ತು 20 ರೂಪಾಯಿಗೆ ಬಾಟಲ್ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಮಿನಿಸ್ಟರ್ಸು ಇಲ್ಲಿದ್ದಂಥ ಎಮ್ ಎಲ್ ಎಗಳು ಭಾಳ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಮೊನ್ನೆ ಬಂದಾಗ ನಾವು ನೋಡಿದೆವು ಎಮ್ ಎಲ್ ಎಗಳು ಹಳ್ಳಿನಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಹಳ್ಳಿ ಬಗ್ಗೆ ಕಳಕಳಿ ತೋರಿಸ್ಬೇಕಾಯಿತು. ಆದ್ರೆ ಅವ್ರೇನು ಗೋಶಾಲ ಉದ್ಘಾಟನೆ ಮಾಡಲಾಗ್ಬೋದು. ಮನುಷ್ಯನ ಜೀವ ಭಾಳ ಇಂಪಾರ್ಟೆಂಟ್, ಪ್ರಾಣಿ ಜೀವನ ಭಾಳ ಇಂಪಾರ್ಟೆಂಟ್. ಆದ್ರೆ ಪ್ರಾಣಿಗಳಿಗೆ ಎಷ್ಟು ನೀವು ಮಹತ್ವ ಕೊಡ್ಲತ್ತೀರಿ, ಅದೇ ರೀತಿ ಮನುಷ್ಯನ ಜೀವನಕ್ಕೂ ಮಹತ್ವ ಕೊಡಬೇಕು. ರೈತರು ಕೃಷಿ ಮಾಡತ್ತಾರ, ಅವ್ರ ಜೀವನಕ್ಕೂ ಅವ್ರಿಗೆ ಕೂಡ ಮಹತ್ವ ಕೊಡ್ಬೇಕಂತೇಳಿ ಇಲ್ಲಿದ್ದಂಥ ಪ್ರಭು ಚವ್ಹಾಣ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ಈ ಸರ್ಕಾರಿ ಭೂಮಿ 19 ಲಕ್ಷ ಭೂಮಿ ಏನಿದೆ ಅದು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಕೊಡ್ಬೇಕಂತೇಳಿ ಏನು ಸರ್ಕಾರ ನಿರ್ಧಾರ ಮಾಡಿದ. ಆ ನಿರ್ಧಾರದಲ್ಲಿ ಈ ಇಲ್ಲಿನಿದ್ದಂಥ ಎಮ್ ಎಲ್ ಎ ಪ್ರಭು ಚವ್ಹಾಣ್ ಅವರು ಮೆಂಬರ್ ಇದ್ದ. ಅಥವಾ ಪ್ರಭು ಚವ್ಹಾಣ್ ಅವ್ರ ಕರ್ತವ್ಯ ಭಾಳ ಅದ. ಅವರು ಇಲ್ಲಿದ್ದಂಥ ಭೂಮಿ ಸರ್ಕಾರಿ ದೊಡ್ಡ ದೊಡ್ಡ ಕುಳಗಳಿಂದ ಅಥವಾ ಬಂಡವಾಳಿಗೆ ಹೋಗ್ಬಾರ್ದು, ಇಲ್ಲಿದ್ದಂಥ ಕೃಷಿ ಕಾರ್ಮಿಕರಿಗೆ ಸಿಗಬೇಕಂತ ಅವ್ರು ಒತ್ತಡ ತರಬೇಕು. ಒತ್ತಡ ತರಿಸಲು ನಮ್ದು ನಿಮ್ದು ಹೋರಾಟ. ಆದ್ರೆ ಒಂದು ಕಮಿಟಿ ಆಗ್ಬೇಕಾಯ್ತು ಟ್ರೈಬಲ್, ಅದು ಆಗಿದ್ದು ಕಮಿಟಿ ಆಗ್ತದೆ ಅಂತ ಹೇಳಿ.